ಕಾನೂನು ಕಲಿಗಳು ಕಾನೂನು ಕಲಿಗಳು ಸ್ವಾಗತ ಶುಭ ಸ್ವಾಗತ ಕಾಸಂಸು ಕಾನೂನು ಕಲಿಗಳು ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಕಾಸಂಸು ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಕರ್ನಾಟಕ ಸರ್ಕಾರದ ಅಂಗಸಂಸ್ಥೆ ಕಾನೂನುಗಳ ಜಾಗೃತಿ ಕಲಿಕೆ ಹಾಗೂ ಸಂಶೋಧನೆಗಾಗಿ ಮೀಸಲಾಗಿರುವ ಸಂಸ್ಥೆ ಇದೇ ಮೊಟ್ಟ ಮೊದಲ ಬಾರಿಗೆ ಅಖಿಲ ಕರ್ನಾಟಕ ರಾಜ್ಯ ಮಟ್ಟದ ಕ್ವಿಜ್ ಕಾರ್ಯಕ್ರಮವನ್ನು ಕಾನೂನು ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ ಆಯೋಜಿಸಿದೆ ಈ ಒಂದು ಕ್ವಿಜ್ ಸರಣಿಯ ಸುಮಾರು 23 ವಿವಿಧ ಹಂತಗಳ ಸ್ಪರ್ಧೆಯನ್ನು ತಾವೆಲ್ಲ ವೀಕ್ಷಿಸಿದ್ದೀರಾ ಈಗ ನಾವು ಉಪಾಂತ್ಯದ ಹಂತಕ್ಕೆ ಬಂದಿದ್ದೇವೆ ಉಪಾಂತ್ಯ ಅಂದರೆ ಸೆಮಿಫೈನಲ್ ಸೆಮಿಫೈನಲ್ನಲ್ಲಿ ಎರಡು ಸ್ಪರ್ಧೆಗಳು ನಡೆಯುತ್ತವೆ ಮೊದಲ ಸ್ಪರ್ಧೆಯನ್ನು ಈಗ ನಾವು ನೋಡಲಿದ್ದೇವೆ ಎರಡು ತಂಡಗಳು ಹೋರಾಡ್ತಾ ಇದ್ದಾರೆ ಬೆಳಗಾಂ ಹಾಗೂ ಬೆಂಗಳೂರು ಕೇವಲ 10 ಅಂಕಗಳ ವ್ಯತ್ಯಾಸ ಇದೆ ಎರಡು ತಂಡಗಳ ನಡುವೆ ಈಗ ನಾವು ಆರಂಭಿಸ್ತಾ ಇದ್ದೇವೆ ಮೂರನೆಯ ಸುತ್ತನ್ನ ಯಾರು ಈ ಸುತ್ತಿನಲ್ಲಿ ಹೆಚ್ಚು ಅಂಕವನ್ನ ಪಡೆದು ಅಂತಿಮ ಘಟ್ಟವನ್ನ ತಲುಪುತ್ತಾರೆ ಕುತೂಹಲದಿಂದ ನಾವೆಲ್ಲ ಕಾಯ್ತಾ ಇದ್ದೇವೆ ಈಗ ಆರಂಭಿಸ್ತಾ ಇದ್ದೇವೆ ಮೂರನೆಯ ಸುತ್ತು ನಮ್ಮ ಸಮಸ್ಯೆ ನಿಮ್ಮ ಪರಿಹಾರ ಸಮಸ್ಯೆಯನ್ನ ಈಗ ನೋಡೋಣ ಮೊದಲು ನಿಯಮಗಳು ಎರಡು ತಂಡಗಳಿಗೆ ಒಂದು ಪ್ರಶ್ನೆ ವಿಶ್ಲೇಷಣೆಗೆ 2 ನಿಮಿಷ ಕಾಲಾವಕಾಶ ನಂತರ ಒಂದೊಂದು ತಂಡದಿಂದ ಉತ್ತರ ಉತ್ತರದ ನಿಖರತೆ ಹಾಗೂ ನ್ಯಾಯಪರತೆಯನ್ನು ಆಧರಿಸಿ 20 ಅಂಕಗಳ ವಿತರಣೆ ಉತ್ತರದ ಸ್ಪಷ್ಟತೆ ನಿಖರತೆ ಮತ್ತು ಅಭಿವ್ಯಕ್ತಿಗೆ ವಿಶೇಷ ಗಮನವನ್ನು ತಾವು ನೀಡಬೇಕು ಈಗ ಸಮಸ್ಯೆ ಬೆಂಗಳೂರು ರಸ್ತೆ ಬದಿಗಳಲ್ಲಿ ಸಾವಿರಾರು ಬಡಜನರು ಮಿಠಾಯಿ ತರಕಾರಿ ಸೊಪ್ಪು ಪಾನಿಪೂರಿ ಆಟಿಕೆ ಮುಂತಾದ ವಸ್ತುಗಳನ್ನು ಇಟ್ಟುಕೊಂಡು ಮಾರಾಟ ಮಾಡುತ್ತಿರುತ್ತಾರೆ ಈ ರೀತಿ ಬೀದಿ ವ್ಯಾಪಾರ ಮಾಡಲು ನಗರಪಾಲಿಕೆ ಅವರಿಗೆ ಅನುಮತಿಯನ್ನು ನೀಡಿತ್ತು ಆದರೆ ಕೆಲ ವರ್ಷಗಳ ನಂತರ ವ್ಯಾಪಾರ ನಡೆಸಬೇಡಿ ಎಂದು ಹೇಳುತ್ತಿದೆಯಂತೆ ಭಾರತ ಸಂವಿಧಾನದ 19ನೇ 1 ಜಿ ವಿಧಿ ಪ್ರಜೆಗಳಿಗೆ ತಮ್ಮ ತಮ್ಮ ವೃತ್ತಿಯನ್ನು ನಡೆಸಿಕೊಂಡು ಹೋಗುವ ಹಕ್ಕನ್ನು ನೀಡಿದೆ ಹಾಗೆಯೇ 21ನೇ ವಿಧಿ ಪ್ರಜೆಗಳಿಗೆ ಘನತೆಯಿಂದ ಬದುಕುವ ಹಕ್ಕನ್ನು ನೀಡಿದೆ ಈ ಆಧಾರದ ಮೇಲೆ ಬೀದಿ ವ್ಯಾಪಾರಿಗಳು ತಮ್ಮ ವ್ಯಾಪಾರಕ್ಕೆ ಅಡ್ಡಿಪಡಿಸದಂತೆ ಕೋರಿ ನಗರ ಪಾಲಿಕೆ ಕ್ರಮದ ವಿರುದ್ಧ ನ್ಯಾಯಾಲಯದಲ್ಲಿ ಅರ್ಜಿ ಹಾಕಿದರೆ ತೀರ್ಮಾನ ಏನಾಗಬಹುದು ಹೇಗೆ ಬಡಜನರ ಪರವಾಗಿ ನಿಲ್ಲಬೇಕಾಗಿದೆ ಎರಡು ತಂಡಗಳು 2 ನಿಮಿಷದ ಅವಕಾಶ ಆರ್.ಎಲ್. ಕಾನೂನು ವಿದ್ಯಾಲಯ ಬೆಳಗಾಂ ಬೀದಿ ವ್ಯಾಪಾರಿಗಳು ಕಾಯ್ತಾ ಇದ್ದಾರೆ ತಮ್ಮಿಂದ ಸಲಹೆ ಸಮಾಧಾನ ಪಡೆಯೋದಿಕ್ಕೆ ಯಾವ ರೀತಿ ಅವರಿಗೆ ಧೈರ್ಯವನ್ನು ತುಂಬುತ್ತೀರಾ ತಾವು ಸರ್ ಸಮಸ್ಯೆ ತುಂಬ ಕುತೂಹಲಕಾರಿ ಮತ್ತು ವಿಶೇಷವಾಗಿದೆ ನಮ್ಮ ಭಾರತದ ಸಂವಿಧಾನ ಅನುಚ್ಛೇದ 19(1) ಜಿಯಲ್ಲಿ ವೃತ್ತಿ ವ್ಯಾಪಾರ ಉದ್ಯೋಗವನ್ನು ನಡೆಸುವ ಹಕ್ಕು ನೀಡಿದೆ ಅದರಲ್ಲಿ ಯಾವುದೇ ಸಂದೇಹವಿಲ್ಲ ಇಲ್ಲಿ ಬೆಂಗಳೂರು
महानगर पालिके बड़ जनरु मिठाई पानीपुरी कैपल्यगळन्नु माडुवंत जनरिगे अल्ली वृत्तियन्नु हलवु वर्षगळिंद मोदलु नडेसुत्ता इद्दरु नडेसबारदु अंत हेळि अवरु ईग हेळ्ता इद्दारे संविधान कूड हक्कन्नु नीडिदे आदरे ಇಲ್ಲಿ ನಾವು ಗಮನಿಸಬೇಕಾಗಿರತಕ್ಕಂತ ವಿಷಯ ಏನಂತಂದ್ರೆ ಮಹಾನಗರ ಪಾಲಿಕೆ ಯಾವ ಆಧಾರದ ಮೇಲೆ ಅವರಿಗೆ ವೃತ್ತಿಯನ್ನ ನಡೆಸಬಾರದು ಅಂತ ಹೇಳುತ್ತೆ ಅದರ ಮೇಲೆ ಈ ಪ್ರಕರಣದ ತೀರ್ಮಾನ ನಿಂತುಕೊಳ್ಳುತ್ತೆ ಒಂದು ವೇಳೆ ಮಹಾನಗರ ಪಾಲಿಕೆ ಜನರ ಆರೋಗ್ಯ ದೃಷ್ಟಿಯಿಂದ ಯಾಕಂತಂದ್ರೆ ಇವತ್ತಿನ ಈ ಆಧುನಿಕ ಯುಗದಲ್ಲಿ ಜನರಿಗೆ ಮಲೇರಿಯಾ ಕಾಲರಾ ಅಂತ ಸಾಂಕ್ರಾಮಿಕ ರೋಗಗಳು ಈ ಬೀದಿಯಲ್ಲಿ ಮಾರುವಂತ ಮಿಠಾಯಿಗಳಿಂದ ಪಾನಿಪುರಿಗಳಿಂದ ತಿಂಡಿಗಳಿಂದ ಕೈಪಲ್ಯಗಳಿಂದ ಜನರಿಗೆ ಬರುತ್ತದೆ ಹೀಗಾಗಿ ಆ ಒಂದು ಯುಕ್ತವಾದ ಸೂಕ್ತವಾದ ನ್ಯಾಯೋಚಿತವಾದ ಮತ್ತು ಒಂದು ಉತ್ತರವನ್ನ ಮಹಾನಗರಪಾಲಿಕೆ ಬೆಂಗಳೂರು ಮಹಾನಗರಪಾಲಿಕೆ ಮಿಠಾಯಿ ಅವರಿಗೆ ನೀಡಿದ್ರೆ ಮಾತ್ರ ಅವರ ವೃತ್ತಿ ಉದ್ಯೋಗ ನಡೆಸದಾಗೆ ನಿರ್ಬಂಧವನ್ನ ಹೇರಬಹುದು ಅದಲ್ಲದೆ ಮಹಾನಗರಪಾಲಿಕೆ ಅವರಿಗೆ ಇಂತ ಸೂಕ್ತವಾದ ಕಾರಣವನ್ನ ನೀಡದೆ ನೀವು ವೃತ್ತಿಯನ್ನ ನಡೆಸಬೇಡಿ ಅಂತ ಹೇಳೋದು ಅಷ್ಟು ಸಮಂಜಸ ಆಗೋದಿಲ್ಲ ಅವರ ಕೃತ್ಯ ನ್ಯಾಯ ಬಾಹಿರ ಅದೊಂದು ಅನ್ಯಾಯಯುತವಾಗಿರತಕ್ಕಂತ ಕೃತ್ಯ ಆಗಿರುತ್ತದೆ ಹೀಗಾಗಿ ಇಲ್ಲಿ ಮಹಾನಗರಪಾಲಿಕೆಯು ಮಾಡಿದತಕ್ಕಂತ ಈ ವಾದ ಸರಿಯಾಗೋದಿಲ್ಲ ಮತ್ತು ಇಲ್ಲಿ ಒಂದು ವಾದ ತೀರ್ಮಾನ ಆಗೋದಕ್ಕೆ ಅವರು ಯಾವ ರೀತಿ ಅಂತ ಕ್ರಮವನ್ನ ಕೈಗೊಳ್ಳುತ್ತಾರೆ ಆ ಸೂಕ್ತ ಕಾರಣ ಕೊಟ್ಟರೆ ಮಾತ್ರ ಮಹಾನಗರಪಾಲಿಕೆ ವಿರುದ್ಧ ಅರ್ಜಿಯನ್ನು ನಾವು ಅವರನ್ನು ಕೇಳೋದಕ್ಕೆ ಬರೋದಿಲ್ಲ ಒಂದು ವೇಳೆ ಸೂಕ್ತವಾದ ಕಾರಣವನ್ನು ಕೊಡಲಿಲ್ಲ ಅಂತಂದ್ರೆ ಅವರನ್ನು ನಾವು ಪ್ರಶ್ನಿಸಬಹುದಾಗಿದೆ ಸುಪ್ರೀಂ ಕೋರ್ಟ್ ಇದೇ ರೀತಿಯ ಒಂದು ಪ್ರಕರಣವನ್ನು ಇತ್ಯರ್ಥಗೊಳಿಸಿದೆ ದೆಹಲಿಯ ಒಂದು ಮಹಾನಗರಪಾಲಿಕೆ ಇದೇ ರೀತಿಯ ಒಂದು ಕೇಸ್ ಇತ್ತು ಅದರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಈ ರೀತಿಯ ಮಾರಾಟವನ್ನು ನಿಲ್ಲಿಸುವುದು ಯೋಗ್ಯಕರವಲ್ಲ ಏಕೆಂದರೆ ಮಾನವನ ಬದುಕು ಮೊದಲು ಮುಖ್ಯ ಆತನ ಡಿಗ್ನಿಫೈಡ್ ಲೈಫ್ ಮುಖ್ಯ ಅಂತ ಮೊದಲು ಹೇಳಿದೆ ನನಗೆ ಸ್ವಲ್ಪ ಗೊಂದಲ ಆಯಿತು ಇಬ್ಬರ ವಾದವನ್ನು ಕೇಳಿ ತಾವು ಹೇಳ್ತೀರಿ ಸಕಾರಣ ನೀಡಿದರೆ ಮಹಾನಗರ ಪಾಲಿಕೆ ಅವರನ್ನು ತೆರವುಗೊಳಿಸಬಹುದು ಅಂತ ತಮ್ಮ ಗೆಳೆಯ ಹೇಳ್ತಾ ಇದ್ದಾರೆ ತೆರವುಗೊಳಿಸಲಿಕ್ಕೆ ಬರೋದಿಲ್ಲ ದೆಹಲಿ ನ್ಯಾಯಾಲಯ ಇಂತಹ ಒಂದು ತೀರ್ಪನ್ನು ನೀಡಿದೆ ಅಂತ ಸ್ವಲ್ಪ ಗೊಂದಲ ಆಯಿತು ನನಗೆ ಅವರ ವಿಚಾರಗಳು ಏನಿದೆ ಅಂತಂದ್ರೆ ಸಕಾರಣಗಳನ್ನು ನೀಡಿ ನೀವು ತಡೆಗಟ್ಟಬಹುದು ಸಕಾರಣ ನೀಡಲಿಲ್ಲ ಅಂತಂದ್ರೆ ತೆರವುಗೊಳಿಸಲಿಕ್ಕೆ ಬರೋದಿಲ್ಲ ಬಹಳ ಒಳ್ಳೆಯ ವಾದವನ್ನು ಮಂಡಿಸಿದ್ದೀರಾ ಈಗ ನಮ್ಮ ಕೆಎಲ್ಇ ಮಿತ್ರರು ಏನು ಹೇಳ್ತಾರೆ ಕುತೂಹಲದಿಂದ ನಾವು ಕಾಯ್ತಾ ಇದ್ದೇವೆ ತಮ್ಮ ವಾದ ಸರ್ ಈ ಒಂದು ಪ್ರಕರಣದಲ್ಲಿ ಮಹಾನಗರಪಾಲಿಕೆ ವಿರುದ್ಧ ಯಾವುದೇ ಕ್ರಮ ತಗೊಳ್ಳೋದಕ್ಕೆ ಬರೋದಿಲ್ಲ ಇದು ಸಂವಿಧಾನದ ಅಡಿಯಲ್ಲಿ ಬರ್ತದೆ ಅನುಚ್ಛೇದ 19(1)(g) ಅಡಿಯಲ್ಲಿ ರೈಟ್ ಟು ಪ್ರೊಫೆಷನ್ ಯಾವುದೇ ಒಬ್ಬ ವ್ಯಕ್ತಿ ಅವನು ಆರಿಸಿಕೊಂಡಂತ ಯಾವುದಾದರೂ ಒಳ್ಳೆಯ ವೃತ್ತಿಯನ್ನು ಯಾವುದು ಕಾನೂನುಬದ್ಧವಾಗಿರುತ್ತದೆ ಆ ವೃತ್ತಿಯನ್ನು ಅವನು ಆರಂಭಿಸಲು ಯಾವುದೇ ಅಡ್ಡಿ ಇರುವುದಿಲ್ಲ ಮತ್ತೆ ಆರ್ಟಿಕಲ್ 19(6) ಅದರ ಅಡಿಯಲ್ಲಿ ಒಂದು ಎಕ್ಸೆಪ್ಷನ್ ಇದೆ ಜನರ ಹಿತಾಸಕ್ತಿಗಾಗಿ ಅದನ್ನು ಅವರು ನಿರಾಕರಿಸಬಹುದಾಗಿದೆ ಮತ್ತು ಇವರು ಬೀದಿಯಲ್ಲಿ ಮಾರುವಂಥ ವಸ್ತುಗಳೇನಿದೆ ತರಕಾರಿ ಆಗಬಹುದು ಸೊಪ್ಪು ಆಗಬಹುದು ಪಾನಿಪುರಿ ಆಗಬಹುದು ಮಿಠಾಯಿಗಳಾಗಬಹುದು ಇವು ಎಲ್ಲವೂ ಪೊಲ್ಯೂಷನ್ಗೆ ಒಳಪಟ್ಟು ವಿಷಕಾರಿಯಾಗಿ ಮಾರ್ಪಾಡುತ್ತದಲ್ಲಿ ಅದು ಸಾರ್ವಜನಿಕರ ಹೆಲ್ತ್ ಮೇಲೆ ತುಂಬ ಪರಿಣಾಮ ಬೀರುತ್ತದೆ ಅದು ನಂತರ ಅದರಲ್ಲಿ ಆರ್ಟಿಕಲ್ 21 ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಅದರಲ್ಲಿಯೂ ಕೂಡ ಒಂದು ಎಕ್ಸೆಪ್ಷನ್ ಇದೆ ನಾಟ್ ಓನ್ಲಿ ರೈಟ್ ಟು ಲೈಫ್ ಆದರೆ ಇಲ್ಲಿ ಒಬ್ಬ ವ್ಯಕ್ತಿಗೆ ಉತ್ತಮ ಆರೋಗ್ಯ ಕೂಡ ಕೊಡಬೇಕಾಗ್ತದೆ ಮತ್ತು ಫ್ರೀಡಮ್ ಫ್ರಮ್ ಏರ್ ಆ್ಯಂಡ್ ವಾಟರ್ ಅಂತ ಒಂದು ಏರ್ ಪೊಲ್ಯೂಷನ್ ಮತ್ತು ವಾಟರ್ ಪೊಲ್ಯೂಷನ್ ಇರುತ್ತಲ್ಲ ಅದರಿಂದ ನಾಟ್ ಓನ್ಲಿ ಆರ್ಟಿಕಲ್ 21 ಏನು ಹೇಳ್ತಂದ್ರೆ ನಾಟ್ ಓನ್ಲಿ ರೈಟ್ ಟು ಲೈಫ್ ಬಟ್ ಡಿಗ್ನಿಫೈಡ್ ಲೈಟ್ ಫ್ರೀಡಮ್ ರೈಟ್ ಟು ಹೆಲ್ದಿ ಎನ್ವೈರನ್ಮೆಂಟ್ ರೈಟ್ ಟು ಫ್ರೀ ಫ್ರಮ್ ವಾಟರ್ ಆ್ಯಂಡ್ ಏರ್ ಪೊಲ್ಯೂಷನ್ ಅಂತ ಹೇಳುತ್ತೆ ಸೊ ಈ ಥರ ಬೀದಿಯಲ್ಲಿ ಮಾರಾಟ ಆಗುವ ವಸ್ತುವಿಂದ ಪೊಲ್ಯೂಷನ್ಗೆ ಒಳಪಾಡಾಗಿರುತ್ತೆ ಸೊ ಅದು ವಿಷಕಾರಿಯಾಗಿ ಪರಿಣಾಮಗೊಳ್ಳೋದ್ರಿಂದ ಜನರ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತದೆ ಆದ್ದರಿಂದ ಮಹಾನಗರ ಪಾಲಿಕೆ ತಗೊಂಡಿರುವಂಥ ಕ್ರಮ ಸರಿಯಾಗಿದೆ ಮಹಾನಗರ ಪಾಲಿಕೆ ವಿರುದ್ಧ ಯಾವುದೇ ಕ್ರಮ ಕೂಡಲು ಬರೋದಿಲ್ಲ ಅಂದರೆ ಈ ವ್ಯಾಪಾರಿಗಳು ಮಹಾನಗರ ಪಾಲಿಕೆಯ ವಿರುದ್ಧ ಯಾವುದೇ ರೀತಿಯಾದ ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ನ್ಯಾಯಾಲಯ ಅವರ ನೆರವಿಗೆ ಬರೋದಿಲ್ಲ ಅಂತ ತಮ್ಮ ಅಭಿಪ್ರಾಯ ಈ ಒಂದು ಪ್ರಕರಣವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಹಂತ ಹಂತವಾಗಿ ವಿಶ್ಲೇಷಿಸಿದರೆ ಕೆಲವು ಕುತೂಹಲಕರವಾದ ಅಂಶಗಳು ಹೊರಬೀಳುತ್ತವೆ
ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ಬೀದಿ ವ್ಯಾಪಾರಗಳ ನಡುವಿನ ಈ ಒಂದು ಪ್ರಕರಣ ಕುತೂಹಲಕರವಾಗಿದೆ. ಸೂಕ್ಷ್ಮವಾಗಿ ಗಮನಿಸಿದರೆ, ಹಂತ ಹಂತವಾಗಿ ವಿಶ್ಲೇಷಿಸಿದರೆ ಅನೇಕ ಕುತೂಹಲಕರ ಅಂಶಗಳು ಹೊರಬೀಳುತ್ತವೆ. ಈ ಪ್ರಕರಣವನ್ನೇ ಹೋಲುವಂತಹ ಒಂದು ಪ್ರಕರಣವನ್ನು ನಮ್ಮ ಬೆಳಗಾಂ ಮಿತ್ರರು ಹೇಳಿದ ಹಾಗೆ ಸೋದನ್ ಸಿಂಗ್ ವಿರುದ್ಧ ನವದೆಹಲಿ ನಗರಸಭೆ ಸಮಿತಿ ಪ್ರಕರಣವನ್ನು ಹೂಡಿತ್ತು. ಈ ಒಂದು ಪ್ರಕರಣದಲ್ಲಿ ವ್ಯಾಜ್ಯದಲ್ಲಿ ಸುಪ್ರೀಂ ಕೋರ್ಟ್ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಉತ್ತರವನ್ನು ನೀಡಿದೆ. ಬೀದಿ ವ್ಯಾಪಾರಿಗಳಿಗೆ ರಸ್ತೆ ಬದಿಯಲ್ಲಿ ತಮ್ಮ ಸರಕುಗಳನ್ನು ವ್ಯಾಪಾರ ಮಾಡಿ ಗೌರವಯುತವಾದ ಬದುಕನ್ನು ನಡೆಸುವ ಮೂಲಭೂತ ಹಕ್ಕು ಇದೆ ಅಂತ ಹೇಳಿ ನಮ್ಮ ಸಂವಿಧಾನ ವಿಧಿ 19(6) ಅಲ್ಲಿ ಉಲ್ಲೇಖಿಸಿದೆ. ಸಮಸ್ಯೆಯನ್ನು ಕ್ರಮಬದ್ಧವಾಗಿ ವಿಶ್ಲೇಷಣೆ ಮಾಡೋಣ. ಈಗ ಮೊದಲನೇ ಅಂಶ, ಈ ಬೀದಿ ವ್ಯಾಪಾರಿಗಳು ಯಾರಿದ್ದಾರೆ, ಅವರಿಗೆ ಈ ವ್ಯಾಪಾರವೇ ಜೀವನೋಪಾಯ, ಇದು ಬಿಟ್ಟರೆ ಬೇರೆದಿಲ್ಲ ಅವರಿಗೆ. ಎರಡನೇ ಅಂಶ, ಇಂತಹ ವ್ಯಾಪಾರದಿಂದ ಸಾರ್ವಜನಿಕರಿಗೆ ಲಾಭವಿದೆ, ಸಾರ್ವಜನಿಕರಿಗೆ ಉಪಯೋಗವಿದೆ ಇವರಿಂದ. ಯಾಕೆ ಅಂತ ಹೇಳ್ತಂದರೆ, ಸಾಮಾನ್ಯವಾಗಿ ಈ ಬೀದಿ ಬದಿಯಲ್ಲಿ ಯಾರು ಮಾರಾಟ ಮಾಡ್ತಾರೆ ಅದರ ಬೆಲೆ ಕಡಿಮೆ ಇರುತ್ತೆ. ಹಾಗಾಗಿ ಬಡವರಾಗಿರ್ತಕ್ಕಂಥ ಜನ ಇವರ ಹತ್ರ ಬಂದು ವ್ಯಾಪಾರ ಮಾಡ್ಬೋದು. ಇನ್ನೂ ಒಂದು ಅಂಶ ಏನು ಅಂತ ಹೇಳ್ತಂದರೆ, ಒಂದು ಅಂಗಡಿಗೆ ಹೋಗಿ ವಸ್ತುಗಳನ್ನು ಕೊಂಡುಕೊಂಡು ಬರಬೇಕು ಅಂತ ಹೇಳಿದರೆ ಅದಕ್ಕೆ ವಿಶೇಷವಾದ ಸಮಯವನ್ನು ನಿಗದಿ ಮಾಡಬೇಕಾಗುತ್ತೆ. ನಾವು ಶನಿವಾರದ ಸಂಜೆಯೋ ಭಾನುವಾರವೋ ಹೋಗಿ ಬರಬೇಕಾಗುತ್ತೆ. ಹೀಗೆ ರಸ್ತೆ ಬದಿಯಲ್ಲಿ ಮಾರಾಟ ಮಾಡ್ತಾ ಇದ್ದರೆ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುವಾಗ ಹಾದಿಯಲ್ಲೇ ಕೊಂಡುಕೊಂಡು ಹೋಗ್ಬೋದು, ಸಮಯವೂ ಉಳಿಯುತ್ತೆ. ಈ ಎಲ್ಲ ಅಂಶಗಳನ್ನು ನ್ಯಾಯಾಲಯ ಪರಿಗಣಿಸುತ್ತೆ. ಮತ್ತೊಂದು ಗಂಭೀರವಾದ ಸಮಸ್ಯೆಯನ್ನು ತಾವು ಎತ್ತಿದ್ರಿ. ಇನ್ನೂ ಕೆಲವು ಸಮಸ್ಯೆಗಳು ಬರುತ್ತವೆ. ಬೀದಿ ಬದಿಯಲ್ಲಿ ಹಣ್ಣುಗಳನ್ನು ಕತ್ತರಿಸಿ ಮಾರಾಟ ಮಾಡ್ತಾರೆ, ಅನೇಕ ಪಾನಿಪೂರಿ ದೋಸೆ ಇಡ್ಲಿ ಮುಂತಾದವನ್ನು ಮಾರಾಟ ಮಾಡ್ತಾರೆ, ಸ್ವಚ್ಛತೆಗೆ ಗಮನ ಕೊಡೋಲ್ಲ. ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ಅನೇಕ ಸಾಂಕ್ರಾಮಿಕ ರೋಗಗಳು ಈ ಆಹಾರಗಳ ಮೂಲಕ ಹರಡುತ್ತೆ, ಸಾರ್ವಜನಿಕರ ಆರೋಗ್ಯ ಹಾಳಾಗುತ್ತೆ. ಇದು ಒಪ್ಪತಕ್ಕಂಥ ವಿಚಾರ. ಎರಡನೆಯ ಅಂಶ, ಹೀಗೆ ಬೀದಿ ಬದಿಯಲ್ಲಿ ಜನ ತಮ್ಮ ಸರಕುಗಳನ್ನು ಇಟ್ಟುಕೊಂಡು ಮಾರಾಟ ಮಾಡ್ತಾ ಇದ್ದರೆ ಅಲ್ಲಿ ಓಡಾಡುವಂಥ ಪಾದಚಾರಿಗಳಿಗೆ ಕಷ್ಟವಾಗುತ್ತೆ. ಕೆಲವು ಸಂದರ್ಭಗಳಲ್ಲಂತೂ ನಡೆಯೋದಕ್ಕೂ ಅವಕಾಶ ಇರಲ್ಲ, ಆಗ ನಾವು ವಾಹನಗಳು ಓಡಾಡುವಂಥ ರಸ್ತೆಯಲ್ಲಿ ಓಡಾಡಬೇಕಾಗುತ್ತೆ. ನಾವು ಅಂತಹ ಪ್ರಕರಣಗಳನ್ನು ಬೆಂಗಳೂರಲ್ಲಿ ನಾವು ಇವತ್ತಿಗೂ ಸಹ ನೋಡ್ತಾ ಇದ್ದೇವೆ. ಮೂರನೆಯ ಅಂಶ ಇಲ್ಲಿ ಏನು ಅಂತ ಹೇಳ್ತಂದರೆ, ಈ ರೀತಿ ಬೀದಿ ಬದಿಯಲ್ಲಿ ಮಾರಾಟ ಮಾಡೋದಿದೆ, ಇದು ನಗರ ಸೌಂದರ್ಯಕ್ಕೆ ಒಂದು ಮಾರಕವಾಗಿದೆ, ಕಪ್ಪು ಚುಕ್ಕೆಯಾಗಿದೆ. ಹಾಗಾಗಿ ವಿದೇಶಿ ಜನರೆಲ್ಲ ಸಾಮಾನ್ಯವಾಗಿ ಭಾರತವನ್ನು ಚಿತ್ರಿಸಬೇಕಾದರೆ ಇಂತಹ ಸ್ಥಳಗಳನ್ನೇ ಹೆಚ್ಚು ಚಿತ್ರಿಸ್ತಾರೆ. ನಮ್ಮ ದೇಶವನ್ನು ಒಂದು ರೀತಿ ಕಪ್ಪು ಬೆಳಕಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಇದನ್ನೆಲ್ಲ ಪರಿಹರಿಸುವ ಒಂದು ಪ್ರಮುಖ ಜವಾಬ್ದಾರಿ ಇದೆ ನಮ್ಮ ಮುಂದೆ, ನ್ಯಾಯಾಲಯದ ಮುಂದೆಯೂ ಇದೆ. ಅದಕ್ಕೆ ನ್ಯಾಯಾಲಯ ಏನು ಹೇಳುತ್ತೆ ಅಂತ ಹೇಳ್ತಂದರೆ, ಅನುಚ್ಛೇದ 19(19) ಸ್ಪಷ್ಟವಾಗಿ ಹೇಳುತ್ತೆ ಇಂತಹ ಸಮಸ್ಯೆಗಳು ಏನು ಬರುತ್ತೆ ಬೀದಿ ವ್ಯಾಪಾರಿಗಳಿಂದ, ಅದಕ್ಕೆ ಸೂಕ್ತ ಪರಿಹಾರವನ್ನು ಸೂಚಿಸಬೇಕಾದದ್ದು, ನೀಡಬೇಕಾದದ್ದು ನಗರ ಪಾಲಿಕೆಯ ಕರ್ತವ್ಯ. ವ್ಯಾಪಾರ ಮಾಡಬೇಡಿ ಅಂತ ಹೇಳಲಿಕ್ಕೆ ಅಧಿಕಾರ ಇಲ್ಲ, ಯಾಕಂದರೆ ಗೌರವಯುತವಾದ ಬದುಕನ್ನು ನಡೆಸುವ ಅವಕಾಶವನ್ನು ನಮ್ಮ ಸಂವಿಧಾನ ನಮಗೆ ನೀಡಿದೆ, ಅದನ್ನು ತಾವೆಲ್ಲ ಒಪ್ಕೊಂಡಿದ್ದೀರ. ಇಲ್ಲಿ ನಗರ ಪಾಲಿಕೆ ಮಾಡಬೇಕಾದದ್ದು ಏನು ಅಂದರೆ, ಈ ಬೀದಿ ಬದಿಯ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡೋದಕ್ಕೆ ಒಂದು ಸೂಕ್ತ ತಾಣವನ್ನು ಕಲ್ಪಿಸಿ ಆನಂತರ ಇಲ್ಲಿ ಮಾಡಬೇಡಿ ಅಂತ ಸಕಾರಣಗಳನ್ನು ನೀಡಿ, ತಾವು ಹೇಳಿದಾಗೆ ಅದು ಒಂದು ಮುಖ್ಯ ಕಾರಣವಾಗುತ್ತೆ, ಇಂಥ ಇತರ ಕಾರಣಗಳನ್ನು ನೀಡಿ ಅವರನ್ನು ಮತ್ತೊಂದು ಕಡೆಗೆ ಪುನರ್ವಸತಿ ಕಲಿಸಬೇಕೇ ಹೊರತು
ನೀವು ವ್ಯಾಪಾರ ಮಾಡಬೇಡಿ ಅಂತ ಹೇಳೋ ಹಕ್ಕು ಇಲ್ಲ ಅವರಿಗೆ. ಹಾಗಾಗಿ ಬೀದಿ ವ್ಯಾಪಾರಿಗಳ ಅರ್ಜಿ ಏನಿದೆ ಅದನ್ನು ನ್ಯಾಯಾಲಯ ಊರ್ಜಿತಗೊಳಿಸುತ್ತೆ. ನಿಮ್ಮ ವಾದಕ್ಕೆ ಎಷ್ಟು ಅಂಕ ಬಂದಿದೆ ಈಗ ನೋಡೋಣ. ವೀಕ್ಷಕರೇ, ಕಾಸಂಸು ನಡೆಸುತ್ತಿರುವ ಪ್ರಥಮ ಕರ್ನಾಟಕ ರಾಜ್ಯ ಮಟ್ಟದ ಕಾನೂನು ವಿದ್ಯಾರ್ಥಿಗಳ ಈ ಕ್ವಿಜ್ ಕಾರ್ಯಕ್ರಮದಲ್ಲಿ ಇಂದು ಇತಿಹಾಸ ನಿರ್ಮಾಣವಾಗಿದೆ. ತಮಗೆ ತಿಳಿದಿರುವ ಹಾಗೆ ಹಿಂದಿನ ಎರಡು ಸುತ್ತುಗಳಲ್ಲಿ ನಮ್ಮ ಆರ್ ಎಲ್ ಕಾನೂನು ವಿದ್ಯಾಲಯ ಬೆಳಗಾಂ ವಿದ್ಯಾರ್ಥಿಗಳು ಒಟ್ಟು 90 ಅಂಕಗಳನ್ನು ಗಳಿಸಿದ್ರು. ಮೂರನೆಯ ಸುತ್ತಲ್ಲಿ ಅವರು 19 ಅಂಕಗಳನ್ನು ಗಳಿಸಿದ್ದಾರೆ. ಕೆಎಲ್ಇ ಕಾನೂನು ವಿದ್ಯಾಲಯ ಬೆಂಗಳೂರು ವಿದ್ಯಾರ್ಥಿಗಳು ಹಿಂದಿನ ಎರಡು ಸುತ್ತಲ್ಲಿ 100 ಅಂಕಗಳನ್ನು ಗಳಿಸಿದ್ರು. 10 ಅಂಕಗಳ ವ್ಯತ್ಯಾಸ ಮಾತ್ರ ಇತ್ತು ಎರಡೂ ತಂಡಗಳ ನಡುವೆ. ಮೂರನೆಯ ಸುತ್ತಲ್ಲಿ ಇವರು 9 ಅಂಕಗಳನ್ನು ಗಳಿಸಿದ್ದಾರೆ. ಹಾಗಾಗಿ ಎರಡೂ ತಂಡಗಳು 109 ಅಂಕಗಳನ್ನು ಪಡೆದು ಸಮಸ್ಥಾನದಲ್ಲಿದ್ದಾರೆ, ಸಮಬಲಶಾಲಿಗಳಾಗಿದ್ದಾರೆ. ಯಾರು ವಿಜಯಿಗಳು ಇವರಿಬ್ಬರಲ್ಲಿ ಅಂತ ಹೇಳೋದು ಈ ಹಂತದಲ್ಲಿ ಕಷ್ಟವಾಗಿದೆ. ಹಾಗಾಗಿ ಒಂದು ಟೈ ಬ್ರೇಕರ್ ಈಗ ಕೇಳೋಣ. ಇದನ್ನು ಹರಾಕಿರಿ ಅಂತಲೂ ಹೇಳ್ತಾರೆ, ಆತ್ಮಹತ್ಯಾ ಘಟ್ಟ ಅಂತಲೂ ಹೇಳ್ತಾರೆ. ಮೂರು ಪ್ರಶ್ನೆಗಳನ್ನು ನಾನು ಕೇಳ್ತೇನೆ, ಮೊದಲು ಬೆಳಗಾಂ ತಂಡಕ್ಕೆ, ಆನಂತರ ಮೂರು ಪ್ರಶ್ನೆಗಳು ಬೆಂಗಳೂರು ತಂಡಕ್ಕೆ. ಯಾರು ಹೆಚ್ಚು ಅಂಕವನ್ನು ಗಳಿಸ್ತಾರೋ ಅವರನ್ನು ವಿಜಯಿ ಅಂತ ನಾವು ಘೋಷಿಸ್ತೇವೆ. ಒಂದು ವೇಳೆ ಎರಡೂ ತಂಡಗಳು ಸಮ ಅಂಕಗಳನ್ನು ಗಳಿಸಿದರೆ, 30, 20, 10 ಅಥವಾ ಯಾವುದೇ ಉತ್ತರವನ್ನು ಕೊಡದೆ ಮತ್ತೆ ಸಮಸ್ಥಾನದಲ್ಲಿ ನಿಂತರೆ, ಆಗ ನಾಣ್ಯವನ್ನು ಚಿಮ್ಮಿ ಯಾರು ವಿಜಯಿಗಳು ಅನ್ನೋದನ್ನು ನಿರ್ಧರಿಸ್ತೇನೆ. ಈಗ ಬೆಳಗಾಂ ತಂಡ, ಮೂರು ಪ್ರಶ್ನೆಗಳನ್ನು ಕೇಳೋದಕ್ಕೆ ಸಿದ್ಧವಾಗಿದ್ದೇವೆ ನಾವು. ಈ ಮೂರು ಪ್ರಶ್ನೆಗಳಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದ ಹಾಗೆ ಉತ್ತರವನ್ನು ಕೊಡಬೇಕು. ವಿಚಾರ ವಿಮರ್ಶೆ ಮಾಡೋಕ್ಕೆ ಸಮಯ ಇಲ್ಲ. ಹಿಂದಿನ ಸುತ್ತುಗಳಲ್ಲಿ ತಮಗೆಲ್ಲ 90 ಸೆಕೆಂಡುಗಳ ಅವಕಾಶ ಕೊಟ್ಟಿದ್ವಿ, ಇಲ್ಲಿ ಅವಕಾಶ ಇಲ್ಲ. ಥಟ್ ಅಂತ ಉತ್ತರ ಕೊಡಬೇಕು. ಎರಡೂ ತಂಡಗಳಿಗೆ ಹೇಳ್ತಾ ಇದ್ದೇನೆ, ಥಟ್ ಅಂತ ಉತ್ತರ ಕೊಡಬೇಕು. ನೀವು ಥಟ್ ಅಂತ ಉತ್ತರ ಕೊಡಲಿಲ್ಲ ಅಂದರೆ ಆ ಪ್ರಶ್ನೆಗೆ ಉತ್ತರಿಸುವ ಮನಸ್ಸಿಲ್ಲ ನಿಮಗೆ, ಅಥವಾ ಉತ್ತರ ಗೊತ್ತಿಲ್ಲ ಅಂತ ತೀರ್ಮಾನಿಸಿ ಮುಂದಿನ ಪ್ರಶ್ನೆಗೆ ಹೊರಟೋಗ್ತೇನೆ ನಾನು. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಉತ್ತರವನ್ನು ಕೊಡಿ. ಋಣಾಂಕ ಬಿಡಲ್ಲ, ತಪ್ಪು ಉತ್ತರ ಕೊಟ್ಟರೆ ಋಣಾಂಕ ಇರಲಿ, ಇದ್ದರೆ ಸ್ಪರ್ಧಿಯನ್ನು ವಿಜಯಿಯನ್ನು ಗುರುತಿಸೋದು ಸುಲಭ ಆಗುತ್ತೆ. ತಪ್ಪು ಉತ್ತರ ಕೊಟ್ಟರೆ -10 ಅಂಕ, ಸರಿ ಉತ್ತರ ಕೊಟ್ಟರೆ +10 ಅಂಕ, ಪಾಸ್ ಅಂತ ಹೇಳಿದ್ರೆ ನಿಮಗೆ ಅಂಕವೂ ಸಿಗೋಲ್ಲ, ಅಂಕವನ್ನೂ ಕಳ್ಕೊಳ್ಳಲ್ಲ. ಅರ್ಥವಾಯ್ತಾ? ಬೆಳಗಾಂ ವಿದ್ಯಾರ್ಥಿಗಳು, ತಮ್ಮ ಅವಕಾಶ. ನಿಧಾನವಾಗಿ ಹೇಳ್ತೇನೆ ಪ್ರಶ್ನೆ, ಅರ್ಥ ಮಾಡಿಕೊಂಡು ಥಟ್ ಅಂತ ಉತ್ತರ ಕೊಡಿ. ಮೊದಲ ಪ್ರಶ್ನೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ತತ್ವವು ಮೂಲಭೂತ ಹಕ್ಕಾಗಿರುವುದು. ಸರಿ. ಸ್ವಾಧೀನರಹಿತ ಒಡೆತನವನ್ನು ಅಭೌತಿಕ ಒಡೆತನ ಎನ್ನಬಹುದು. ಸರಿ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ನೇಮಕ ಆಗುವವರ ವಯೋಮಿತಿ 35 ವರ್ಷ ಮೀರಿರಬೇಕು. ಸರಿ. ಮೂರು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ಸರಿ ಉತ್ತರ ನೀಡಿ, ಎರಡು ಪ್ರಶ್ನೆಗೆ ತಪ್ಪು ಉತ್ತರವನ್ನು ನೀಡಿದ್ದೀರಾ. ಸಮಾನ ಕೆಲಸಕ್ಕೆ ಸಮಾನ ವೇತನ ತತ್ವವು ಮೂಲಭೂತ ಹಕ್ಕಾಗಿರುವುದು ಎನ್ನುವುದು ತಪ್ಪು ಉತ್ತರ. ಸ್ವಾಧೀನರಹಿತ ಒಡೆತನವನ್ನು ಅಭೌತಿಕ ಒಡೆತನ ಎನ್ನಬಹುದು ಅಂತ ಹೇಳಿದ್ರಿ, ಸರಿಯಾದ ಉತ್ತರ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ನೇಮಕ ಆಗುವವರ ವಯೋಮಿತಿ 35 ವರ್ಷ ಮೀರಿರಬೇಕು ಅಂತ ಹೇಳಿದ್ರಿ, ಆದರೆ ಇದು ತಪ್ಪು ಉತ್ತರ.
ಹತ್ತು ಅಂಕಗಳನ್ನು ತಾವು ಗಳಿಸಿದ್ದೀರಾ ಈ ಒಂದು ಆತ್ಮಹತ್ಯಾ ಘಟ್ಟದಲ್ಲಿ. ಬೆಂಗಳೂರು ವಿದ್ಯಾರ್ಥಿಗಳು ಸಿದ್ಧವಾಗಿದ್ದೀರಾ? ಪ್ರಶ್ನೆ ಕೇಳ್ತಾ ಇದ್ದೇನೆ. ಮೊದಲ ಪ್ರಶ್ನೆ, ನ್ಯಾಯಾಲಯದ ಶುಲ್ಕ ಪಾವತಿಸಲು ಅಶಕ್ತನಾದವನನ್ನ ನಿರ್ಧನಿಕ ವ್ಯಕ್ತಿ ಎನ್ನುವರು. ತಪ್ಪು. ನೈತಿಕ ಹಕ್ಕುಗಳು ಸ್ವಾಭಾವಿಕ ನ್ಯಾಯದಲ್ಲಿ ರಕ್ಷಿತವಾಗಿವೆ. ಸರಿ. ಕೆಲ್ಸನ್ ವಾದದಂತೆ ಕಾನೂನು ಮತ್ತು ರಾಜ್ಯ ವಿವಿಧ ಕಲ್ಪನೆಗಳಾಗಿವೆ. ಸರಿ. ಆತ್ಮಹತ್ಯೆಯನ್ನ ಮಾಡಿಕೊಂಡೇ ಬಿಟ್ರಿ, ನ್ಯಾಯಾಲಯದ ಶುಲ್ಕ ಪಾವತಿಸಲು ಅಶಕ್ತನಾದವನನ್ನ ನಿರ್ಧನಕ ವ್ಯಕ್ತಿ ಎನ್ನುವರು. ಇದು ಸರಿಯಾದ ಉತ್ತರ. ತಾವು ತಪ್ಪು ಅಂದ್ರಿ, ಹತ್ತು ಅಂಕ ಕಳ್ಕೊಂಡ್ರಿ. ಅಲ್ಲಿ ನೈತಿಕ ಹಕ್ಕುಗಳು ಸ್ವಾಭಾವಿಕ ನ್ಯಾಯದಲ್ಲಿ ರಕ್ಷಿತವಾಗಿವೆ, ಸರಿಯಾದ ಉತ್ತರ. ತಾವು ಸಹ ಸರಿ ಅಂತ ಹೇಳಿದ್ರಿ. ಮೂರನೆಯದು, ಕೆಲ್ಸನ್ ವಾದದಂತೆ ಕಾನೂನು ಮತ್ತು ರಾಜ್ಯ ವಿವಿಧ ಕಲ್ಪನೆಗಳಾಗಿವೆ ಅನ್ನೋದನ್ನು ಸರಿ ಅಂತ ಹೇಳಿದರೆ ವಾಸ್ತವದಲ್ಲಿ ತಪ್ಪು. ಹಾಗಾಗಿ ಹತ್ತು ಹತ್ತು ಅಂಕಗಳನ್ನು ಗಳಿಸಿ ಮತ್ತೆ ಸಮಸ್ಥಾನದಲ್ಲಿ ನಿಂತಿದ್ದೀರಾ. ಮತ್ತೊಂದು ಇತಿಹಾಸ ಸೃಷ್ಟಿಯಾಯಿತು ಇವತ್ತು. ಹಾಗಾಗಿ ವಿಜಯಿಗಳ ನಿರ್ಧಾರವನ್ನು ಮಾಡೋದಕ್ಕೆ ನಾಣ್ಯವನ್ನು ಚಿಮ್ತಾ ಇದ್ದೇವೆ. ಈ ನಾಣ್ಯ ಚಿಮ್ಮುವ ವಿಜಯಿಗಳನ್ನು ಘೋಷಿಸುವ ಅವಕಾಶ ನಮ್ಮ ಶ್ರೀ ದಕ್ಷಿಣಾಮೂರ್ತಿಯವರಿಗೆ ಲಭಿಸ್ತಾ ಇದೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕೆ ಎಲ್ ಇ ಸೊಸೈಟಿ ಬೆಂಗಳೂರು, ಆರ್ ಎಲ್ ಲಾ ಕಾಲೇಜ್ ಬೆಳಗಾಂ. ತಮ್ಮ ಇಬ್ಬರ ಫಲಿತಾಂಶ ಈಗ ಟಾಸ್ ಮೇಲೆ ತೀರ್ಮಾನ ಆಗಬೇಕಾಗಿದೆ. ಈ ಎರಡು ಸುತ್ತುಗಳಲ್ಲಿ ಮುಂದಾಳತ್ವವನ್ನು ತೆಗೆದುಕೊಂಡಿರ್ತಕ್ಕಂಥ ಕೆ ಎಲ್ ಇ ಕಾಲೇಜ್ನವರು, ತಾವು ಹೆಡ್ ಚೂಸ್ ಮಾಡ್ತೀರಾ ಟೈಲ್ ಚೂಸ್ ಮಾಡ್ತೀರಾ? ಹೆಡ್. ತಾವು ಟೈಲ್ ತೊಗೊತೀರಿ. ಈಗ ಟಾಸ್ ಮಾಡ್ತೇನೆ. ವೀಕ್ಷಕರೇ, ಎಂತಹ ಒಂದು ಸೂಕ್ಷ್ಮ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ ಅನ್ನೋದು ತಮಗೆ ಗೊತ್ತಾಗಿದೆ. ಟಾಸ್ ಹಾಕಿದ್ವಿ. ಟಾಸಲ್ಲಿ ಕೆ ಎಲ್ ಎ ವಿದ್ಯಾರ್ಥಿಗಳು ವಿಜಯಿಗಳಾಗಿದ್ದಾರೆ. ಆರ್ ಎಲ್ ವಿದ್ಯಾರ್ಥಿಗಳನ್ನು ಸೋತಿದ್ದಾರೆ ಅಂತ ಹೇಳಲಿಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅದೃಷ್ಟ ಈ ಒಂದು ಕ್ಷಣದಲ್ಲಿ ಅವರ ಕಡೆ ಇಲ್ಲ ಅಷ್ಟೇ ಅಂತ ನಾನು ಹೇಳಬಲ್ಲೆ. ಈಗಲೂ ಸಹ ಇಬ್ಬರನ್ನೂ ನಾನು ಸಮಬಲಶಾಲಿಗಳು ಅಂತಲೇ ಪರಿಗಣಿಸ್ತೇನೆ. ಆದರೆ ನಿಯಮದ ಅನ್ವಯ ಒಬ್ಬರು ಅಂತ್ಯಘಟ್ಟಕ್ಕೆ, ಫೈನಲ್ಸ್ಗೆ ಹೋಗಬೇಕಾಗುತ್ತೆ. ಹಾಗಾಗಿ ಕೆ ಎಲ್ ಇ ವಿದ್ಯಾರ್ಥಿಗಳು ಫೈನಲ್ಸ್ ತಲುಪಿದ್ದಾರೆ ಅಂತ ಈ ಮೂಲಕ ಘೋಷಿಸ್ತಾ ಇದ್ದೇನೆ. ಅಭಿನಂದನೆ. ತಾವು ಸಹ ಬದುಕಲ್ಲಿ ಫೈನಲ್ಸ್ ಬನ್ನಿ, ಫೈನಲ್ಸಲ್ಲಿ ವಿಜಯಿಗಳಾಗಿ ಅಂತ ಹಾರೈಸ್ತಾ ಇದ್ದೇನೆ. ಅಭಿನಂದನೆಗಳು. ಮುಂದಿನ ವಾರ ಮತ್ತೊಂದು ಉಪಾಂತ್ಯ ಸ್ಪರ್ಧೆ ನಡೆಯಲಿದೆ. ಆ ಸ್ಪರ್ಧೆಯನ್ನು ನೋಡೋದಕ್ಕೆ ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಾನೂನು ಕಲಿಗಳು.